ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿಗೆ ವಿವಿಧ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡೆದ ನಂತರ ಬಿಸಿಎಂ ಹಾಸ್ಟೆಲ್ ಸಂಬಂಧಿತ ವಿಡಿಯೋವನ್ನು ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ತಲುಪಿಸಿದ್ದೆ ಆ ಮಾಹಿತಿಯ ಮುಂದುವರೆದ ಭಾಗವಾಗಿ ಇವತ್ತು ಇತ್ತೀಚೆಗಷ್ಟೇ ಬಿಸಿಡಬ್ಲ್ಯೂಡಿ ಅಂದರೆ ಬಿಸಿಎಂ ಹಾಸ್ಟೆಲ್ನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮತ್ತೆ ಎಸ್ಎಚ್ಪಿ ಮೂಲಕ ಹಾಸ್ಟೆಲ್ ಅಪ್ಲಿಕೇಶನ್ ಮುಂದುವರೆಸಿದ್ದಾರೆ ಕೊನೆಯ ದಿನಾಂಕ ಯಾವುದು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಯಾವ ಮಾಹಿತಿಗಳು ರಿಕ್ವೈರ್ ಇದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಇತರೆ ಮಾಹಿತಿ ಏನೇನಿದೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಪ್ರಯತ್ನವನ್ನು ಪ್ರಯತ್ನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗೆ ಹೊಸ ಬೆರಾಕಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಹಾಕುವುದನ್ನು ಮರಿಬೇಡಿ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಾನು ನೇರವಾಗಿ ಗೂಗಲ್ನಲ್ಲಿ ಎಚ್ ಪಿ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮೊಬೈಲ್ನ ಗೂಗಲ್ನಲ್ಲಿ ಪಿ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಒಂದು ಅಧಿಕೃತವಾದಂತಹ ಪೋರ್ಟಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಎಚ್ ಪಿ ಅಂತ ಸರ್ಚ್ ಮಾಡಿದ ನಂತರ ನೇರವಾಗಿ ನಾವು ಈ ರೀತಿಯಾಗಿ ಒಂದು ಗೂಗಲ್ ಮೂಲಕ ಪಿ ಅಂತ ಸರ್ಚ್ ಮಾಡಿದಾಗ ಎಸ್ ಎಚ್ ಯ ಒಂದು ಪುಟಕ್ಕೆ ಹೋಗ್ತೀವಿ ಎಸ್ ಎಚ್ ಪಿ ಪುಟಕ್ಕೆ ಹೋದ ಸಂದರ್ಭದಲ್ಲಿ ನಾವು ಮುಂದೆ ಯಾವ ರೀತಿಯಾಗಿ ಹೋಗೋದು ಅದರ ಒಂದು ಮುಂದುವರೆದ ಭಾಗವಾಗಿ ಅಂತ ನೋಡ್ತಾ ಹೋಗೋಣ ಸೊ ಪಿ ಅಂತ ಈ ರೀತಿ ಇಂಟರ್ಫೇಸ್ ಬರುತ್ತೆ ಎಚ್ ಪಿ ಅಂತ ಏನ್ ಮೊದಲಿಗೆ ಕಾಣಿಸ್ತಾ ಇದೆ ಆ ಎಸ್ ಎಚ್ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಕ್ಲಿಕ್ ಮಾಡುವ ನಂತರ ಇಲ್ಲಿ ಕೆಳಗಡೆಗೆ ಹೋದ್ವಿ ಅಂತಂದ್ರೆ ಪ್ರೀ ಮ್ಯಾಟ್ರಿಕ್ ಇದೆ ಪೋಸ್ಟ್ ಮ್ಯಾಟ್ರಿಕ್ ಇದೆ ಎಸ್ ಎಸ್ಪಿ ಅಕೌಂಟ್ ಇದೆ ಎಸ್ ಇಲ್ಲಿದೆ ನೋಡಿ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಮ್ಯಾಟ್ರಿಕ್ ಅಂದ್ರೆ ಪಿಜಿ ಅವರಾಗಿರಬಹುದು ಪ್ರೊಫೆಷನಲ್ ಕೋರ್ಸ್ ಆಗಿರಬಹುದು ಅವರಿಗೆ ದಿನಾಂಕ ಇಪ್ಪತ್ತೆರಡರವರೆಗೂ ಎಕ್ಸ್ಟೆಂಡ್ ಮಾಡಿ ಇದೀಗ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಪ್ರಕಟಪಡಿಸಿದ್ದಾರೆ ಒಬಿಸಿ ಅವರಿಗೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಕೂಡ ಎಕ್ಸ್ಟೆಂಡ್ ಆಗಿದೆ ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಎಕ್ಸ್ಟೆಂಡ್ ಆಗಿರುವಂತದ್ದು ಈಗ ಈ ಬಿ ಸಿ ಡಬ್ಲ್ಯೂ ಡಿ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ನ ಹತ್ತೊಂಬತ್ತನೇ ತಾರೀಕಿನವರೆಗೂ ಏನ್ ಎಕ್ಸ್ಟೆಂಡ್ ಆಗಿದೆ ಆ ಒಂದು ಅರ್ಜಿನ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿ ಅದು ವರ್ಕ್ ಮಾಡುತ್ತೆ ಅಂತ ಹೇಳಿ ಅದನ್ನ ಪೋಸ್ಟ್ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ರೆಡ್ ಕಲರ್ ಏನ್ ಪೋಸ್ಟ್ ಮೆಟ್ರಿಕ್ ಇತ್ತು ಇಲ್ಲಿ ನೋಡ್ರಿ ಪೋಸ್ಟ್ ಮೆಟ್ರಿಕ್ ನೋಡ್ರಿ ಪೋಸ್ಟ್ ಮೆಟ್ರಿಕ್ ಅಂತ ಏನಿತ್ತು ಅದ್ರ ಕೆಳಗೆ ರೆಡ್ ಕಲರ್ ಅಪ್ಲೈ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡೆ ಇಲ್ಲಿ ನಮ್ಮ ಸ್ಟೂಡೆಂಟ್ ಐಡಿಯನ್ನ ಕೇಳುತ್ತೆ ನಾನು ನನ್ನ ಸ್ಟೂಡೆಂಟ್ ಐಡಿಯನ್ನ ಈಗ ಎಂಟರ್ ಮಾಡ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಸ್ಟೂಡೆಂಟ್ ಡಿನ ಎಂಟರ್ ಮಾಡಿ ಎಲ್ಲ ದಾಖಲೆಗಳನ್ನ ಓಪನ್ ಮಾಡಿ ತೋರಿಸಿ ನೆಕ್ಸ್ಟ್ ಗೆಟ್ ಡಾಟಾ ಅಂತ ಕೊಡ್ರಿ ಗೆಟ್ ಡಾಟಾ ಕೊಟ್ಟ ಮೇಲೆ ನನ್ನ ಹೆಸರು ಕಾಣಿಸ್ತಾ ಇದೆ ನೋಡ್ರಿ ನಿಮಗೆ ಸೊ ಮೊದಲು ಬಿ ಸಿ ಡಬ್ಲ್ಯೂ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಏನ್ ಬರ್ತಾ ಇತ್ತು ಲಾಸ್ಟ್ ಡೇಟ್ ಈಸ್ ಓವರ್ ಅಂತ ಬರ್ತಾ ಇತ್ತು ಬಟ್ ಈಗ ತಗೊಳ್ತಾ ಇದೆ ಹಾಸ್ಟೆಲ್ ನ ಡಿಸ್ಟಿಕ್ ಅನ್ನ ಮತ್ತು ತಾಲೂಕನ್ನ ಚೂಸ್ ಮಾಡ್ರಿ ಅಂತ ಬರ್ತಾ ಇದೆ ಸೊ ಹಾಗಾಗಿ ಸದ್ಯಕ್ಕೆ ಬಿ ಸಿ ಡಬ್ಲ್ಯೂ ಡಿ ಅಂದ್ರೆ ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಚಾಲ್ತಿಯಲ್ಲಿದೆ ಯಾರಿಗಾದ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿಕೊಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ನೀವು ಈಸಿಯಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಐವತ್ತು ರೂಪಾಯಿಗಳಿಗೆ ನಿಮಗೆ ಅಪ್ಲಿಕೇಶನ್ ಅನ್ನು ಕೊಡ್ತೀವಿ ಸೊ ಅಷ್ಟೇ ಸುಲಭವಾಗಿ ನೀವು ನಿಮ್ಮ ಕೌನ್ಸಿಲಿಂಗ್ನ ಮುಗಿಸಿಕೊಂಡು ನೀವು ನಿಮ್ಮ ಹಾಸ್ಟೆಲ್ ಸೀಟ್ ಅನ್ನು ಪಡ್ಕೋಬಹುದು ಅದಕ್ಕೆಲ್ಲ ಅವಕಾಶ ಇದೆ ಸೊ ಅದಕ್ಕಾಗಿ ಯಾರೆಲ್ಲ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರಿ ಡಿಸ್ಕ್ರಿಪ್ಷನ್ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಎಲ್ಲ ವಿವರಗಳನ್ನು ಕಳಿಸ್ಕೊಟ್ರಿ ಅಂತ ನೀವು ಖಂಡಿತ ನಿಮಗೆ ಅರ್ಜಿಯನ್ನು ಸಲ್ಲಿಸಿಕೊಡ್ತೀವಿ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಆಗಿದೆ ಅಂತ ಭಾವಿಸಿದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸಾಧ್ಯವಾದಷ್ಟು ಪ್ರತಿಕ್ರಿಯೆಗಳನ್ನ ಕೊಡ್ತೀನಿ ಇಲ್ಲ ಅಂದ್ರೆ ಅದಕ್ಕಾಗಿ ಒಂದು ವಿಡಿಯೋ ಮಾಡೋದ್ರ ಮೂಲಕ ನಿಮ್ಮ ಡೌಟ್ ಗಳನ್ನು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ ಮಾಡ್ತಿದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಗುಡ್ ಟೈಮ್